ಹಾಯ್ ಫ್ರೆಂಡ್ಸ್ ಕೆ ಎ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಬಿಟ್ಟಿದ್ದಾರೆ ಸ್ಪೆಷಲಿ ಫಾರ್ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ತುಂಬ ವಿದ್ಯಾರ್ಥಿಗಳು ಫೀಸ್ ಜಾಸ್ತಿ ಕೇಳೋದಾರೆ ಈರುದ್ದಿ ಒಂದು ಫೀಸ್ ಇದೆ ಕೇಳೋದು ಒಂದು ಬೇರೆ ಕೇಳುತ್ತಾರೆ ತುಂಬಾ ಫೀಸ್ ಕೇಳುತ್ತಾರೆ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಕೇಳ್ತಾರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೇಳ್ತಾರೆ ಇನ್ನೂ ಕಮೆಂಟ್ ಬಾಕ್ಸ್ನಾದರ ಅಷ್ಟು ಫೀಸನ್ನು ಕೇಳಾತಾರೆ ಏನು ಮಾಡೋದು ಅದು ತುಂಬ ವಿದ್ಯಾರ್ಥಿಗಳು ಕೇಳತ್ತಿದ್ರೆ ಅದಕ್ಕೆ ಅದರ ಸಂಬಂಧಿಸಿದಂತೆ ನಿಮಗೆ ಎಲ್ಲ ತುಂಬ ವಿದ್ಯಾರ್ಥಿಗಳು ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ ಅದ ಕಾರಣ ಕೆ ಎ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿದೆ ಅದರ ಬಗ್ಗೆ ನೀವು ವೀಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ ಒಂದು ರಿಕ್ವೆಸ್ಟ್ ಏನ್ಪಾ ಅಂದ್ರೆ ನೀವಾದ್ರೂ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿದೆ ಸ್ವಲ್ಪ ಕೆಳಗೆ ಸಬ್ಸ್ಕ್ರೈಬ್ ಇದೆ ಅದನ್ನು ಪ್ರೆಸ್ ಮಾಡಿ ಹೋಗಿ ಬರ್ಲಾಕ್ ನೋಡಿ ನೆಕ್ಸ್ಟ್ ನಿಮ್ಮ ಒಂದು ಅಲ್ಲಿ ನೋಟ್ಸ್ ಪಿ ಡಿ ಎಫ್ ಬುಕ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀನಿ ಈಗ ಏನು ನೋಟಿಫಿಕೇಶನ್ ಇಲ್ಲ ಅದರ ಬಗ್ಗೆ ನೋಡೋಣ kind attention to all nursing colleges in the state. Okay, na? nursing colleges. Further, admission overseeing committee has received large number of uh, complaints from the students who have selected for study of B.S. nursing course for the academic year 2024 and 25, allotted through Karnataka Examination Authority, alleging that some of the nursing colleges are demanding the additional fee, which is over and above the.

ಆಲ್ರೆಡಿ ನಾನು ಕಮೆಂಟ್ನ ಓದಿನಿ ಎಟ್ಟ ಅಂದರೆ ಎರಡು ಲಕ್ಷದ ತೊಂಬತ್ತು ಸಾವಿರ ಅಂತ ಅನ್ ಅರೌಂಡ್ ಒಂದು ಮೂರು ಲಕ್ಷ ರೂಪಾಯಿ ಆಯ್ತಿದ್ದು ಮೂರು ಲಕ್ಷ ರೂಪಾಯಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇನ್ನಾರು ಕಮೆಂಟ್ ಅದಾವು ಯಾಕಂದರೆ ನಾ ಓದಿ ಬಿಟ್ಟಿರ್ತೀನಿ ಅದೇ ಓದಿದ ಕಮೆಂಟ್ಸನ್ನೇ ನಿಮ್ಮ ವಿಡಿಯೋದಲ್ಲಿ ಆನ್ಸರ್ ಮಾಡಿರ್ತೀನಿ ಯಾವುದೇ ಒಂದು ಅಪ್ಡೇಟ್ ಬಂದರೂ ಆನ್ಸರ್ ಮಾಡಿರ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ಇದು ಒಂದು ಸರ್ಕ್ಯುಲರ್ ಬಂದದಂತ ಇಲ್ಲಿ ಏನಕ್ಕೆ ಕೊಟ್ಟಿರಲ್ಲ ಈಗ ಫಸ್ಟ್ ಪ್ಯಾರಾಗ್ರಾಫ್ ಓದಲ್ಲ ಅದೇ ರೀತಿ ಒಂದು ತಳಗೆ ಇದು ಆ್ಯಕ್ಟ್ ಬಗ್ಗೆ ಕೊಟ್ಟಿದ್ದಾರೆ ಯಾವ ಆ್ಯಕ್ಟ್ ಅವ್ರ ಮೇಲೆ ಇಲ್ಲಿ ಕೆಳಗೆ ಏನೈತಿಲ್ಲ ಎಲ್ಲ ಆ್ಯಕ್ಟ್ಗಳ ಬಗ್ಗೆ ಕೊಟ್ಟಿದ್ದಾರೆ ಯಾವ ಯಾವ ಆ್ಯಕ್ಟ್ ಆ ಕಾಲೇಜ್ ಮ್ಯಾಗ ಆಗುತ್ತೆ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆದಷ್ಟು ನಾ ಇದಕ್ಕೆ ಹೇಳಿದ ಅಂದ್ರೆ ಈ ಆ್ಯಕ್ಟ್ಗಳ ಬಗ್ಗೆ ಈ ಥರ ಒಂದು ನೋಟಿಫಿಕೇಶನ್ ಬಂದಿದೆ ನಿಮ್ಮ ಬಂದದಂತ ಹೇಳಿ ನಿಮಗೂ ಗೊತ್ತಿರಬೇಕಲ್ಲ ಆಲ್ಮೋಸ್ಟ್ ನಾವು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ ಅದು ನಮ್ಮ ಚಾನಲ್ನ ನೋಡ್ತಿರ್ತೀರಿ ಅದು ಅದ ಕಾರಣ ನಿಮಗೂ ಇದು ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ ಈಗ ಕೆಲವೊಂದು ಕಾಲೇಜ್ಗಳಲ್ಲಿ ಫೀಸ್ ಫೀಸನ್ನು ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಹೇಳಿರಿ ಈ ಥರ ಫೀಸನ್ನು ತಗೋಬಾರ್ದಂತ ಕೈ ಕಡೆಯೇ ಅಂತ ಹೇಳ್ತಾರೆ ಈಗ ಆಲ್ರೆಡಿ ಚಾಯ್ಸ್ ಒನ್ನ ಮಾಡಿ ತುಂಬಾ ಫೀಸನ್ನು ಕೇಳತ್ತಾರಲ್ಲ ಅವರು ಕೈಯಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಈ ಥರ ನಮ್ಮ ಫೀಸನ್ನು ಕೇಳತ್ತಾರೆ ಏನು ಮಾಡಿ ಅಂತ ಕಾಂಟ್ಯಾಕ್ಟ್ ಮಾಡ್ಬೋದು ಅದೊಂದು ಪರಿಹಾರ ಆ್ಯಂಡ್ ಈಗ ಹೇಳ್ಬೇಕಂತಪ್ಪ ಅಂದರೆ ನಿಮ್ಗೆ ಫಸ್ಟ್ ಇದ್ರ ಬಗ್ಗೆ ಮಾಹಿತಿ ಇರಲಿ ಅಂತ ಅಷ್ಟು ಹೇಳಿದ್ದು ಇಂದ ನೆಕ್ಸ್ಟ್ ಏನೇ ನಿಮ್ಮ ಪ್ರಾಬ್ಲಮ್ ಆದ್ರೂ ಕೈಯಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅವ್ನು ಹೆಲ್ಪ್ ಮಾಡ್ತಾರೆ ಅಂತ ಯಾಕಂದರೆ ಒಂದು ನೋಟಿಫಿಕೇಷನ್ ಅಂತೂ ಬಿಟ್ಟಾರೆ ನೋಡೋಣ ಏನಾಗುತ್ತಂತ